ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನೋಡುವಾಗ ಎಂಥರ ಎದೆಯಲ್ಲೂ ನಡುಕ ಬಂದೇ ಬರುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಖಂಡಿತವಾಗ್ಲೂ ಕಾಂತಾರ ಸಿನಿಮಾ ಬಂದ ಸಂದರ್ಭ ನಾವು ಥಿಯೇಟ್ರಲ್ಲಿ ಕೂತು ನೋಡುವಾಗ ನಿಜ ದೈವನೇ ನಾವು ಋಷಭ್ ಶೆಟ್ಟಿಯವರ ರೂಪದಲ್ಲಿ ಕಂಡ್ವಿ. ಖಂಡಿತವಾಗ್ಲೂ ಕರಾವಳಿ ಭಾಗದ ದೈವಾರಾಧನೆ ಆಗ್ಬೋದು, ಕೊರಗಜ್ಜ ಸಂಬಂಧ ನೂರಾರು ದೈವಾರಾಧನೆ ನಡೆಯುತ್ತೆ, ಅದೆಲ್ಲನೂ ಬಹಳ ಬಹಳ ಹೆಮ್ಮೆಯಿಂದ ಗೌರವಿಸಿ ಅದು ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಅಂತ. ಖಂಡಿತವಾಗ್ಲೂ ಕಾಂತಾರ ಸಿನಿಮಾದಲ್ಲಿ ರಿಷಭ್ ಶೆಟ್ಟಿ ಅವರಿಗೆ ದೈವದ ಒಂದು ಆ ಒಂದು ಅನುಗ್ರಹ ಆದಂಥ ಸಂದರ್ಭ ನೋಡುವಾಗ ಯಾವ ರೀತಿ ನಿಮಗೆ ಅನಿಸುತ್ತೋ ಖಂಡಿತ ನನಗೆ ಆ ಒಂದು ರೂಪ ಇಲ್ಲಿ ಕಾಣ್ತು. ಯಾಕಂದರೆ ಇಲ್ಲಿನ ಪದ್ಧತಿ ಏನಪ್ಪ ಅಂದರೆ, ಇದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಗೊರಗನಹಳ್ಳಿ ಗ್ರಾಮದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಬಹಳ ವಿಶೇಷ, ನನಗಂತೂ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಈ ರೀತಿಯ ಒಂದು ಮುಳ್ಳಿನ ಗದ್ದಿಗೆ ಮೇಲೆ ಈ ರೀತಿಯ ಒಂದು ಒಂದು ಸಂಪ್ರದಾಯ ನಡ್ಕೊಂಬಂದಿರೋದನ್ನ ನಾನು ನೋಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಬಹಳ 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 ಖುಷಿಯಾಯಿತು, ಹೆಮ್ಮೆ ಅನ್ನಿಸ್ತು. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಅದೆಂಥ ಹಿರಿಯರು ನಮಗೆ ಮಾಡಿಕೊಟ್ರು ಅನ್ನೋದಕ್ಕೆ ಬಗ್ಗೆನೂ ಕೂಡ ಹೆಮ್ಮೆ ಅನ್ನಿಸ್ತು. ಖಂಡಿತವಾಗ್ಲೂ ನೀವು ಕಾಂತಾರ ನೋಡಿದ್ರು ಈ ಒಂದು ಸನ್ನಿವೇಶಗಳು ನೋಡಿದ್ರೆ ಯಾವುದು ಡಿಫ್ರೆನ್ಸ್ ಅನಿಸಲ್ಲ. ಯಾಕಂದರೆ ಕಾಂತಾರ ಸಂದರ್ಭದಲ್ಲಿ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಬಟ್ ಅಲ್ಲಿ ದೈವದ ಒಲುಮೆ ಇರಲ್ದಲೇ ಆಗಲ್ಲ. ಇರಲಿ, ಅದೊಂದು ಪಾರ್ಟ್, ಅದು ಆ್ಯಕ್ಟಿಂಗ್ ಅನ್ನೋಣ. ಬಟ್ ಇಲ್ಲಿ ಏನಪ್ಪ ಅಂದರೆ, ಈ ಹುಡುಗರನ್ನ ಎತ್ತಿ ಆ ಒಂದು ಮುಳ್ಳಿನ ಆ ಒಂದು ಗದ್ದಿಗೆ ಮೇಲೆ ಹಾಕೋಕೆ ಮುಂಚೆ ಇವರೆಲ್ಲನೂ ಉಪವಾಸ ಇರ್ತಾರೆ. ಜೊತೆಗೆ ಇವರು ಯಾರೂ ಅಲ್ಲಿ ಹೋಗಬೇಕು, ಆ ಮುಳ್ಳಿನ ಮೇಲೆ ಬೀಳ್ಬೇಕು ಅನ್ನೋ ಮನಸ್ಥಿತಿಯರಿರಲ್ಲ, ಎಲ್ಲ ತಪ್ಪಿಸ್ಕೊಂಡಿರ್ತಾರೆ. ಇದು ನಾನು ಕೇಳ್ಪಟ್ಟಿದ್ದು ಅಂದರೆ ಎಲ್ಲರೂ ಅನ್ನಕ್ಕೆ ಬರಲ್ಲ, ಕೆಲವ್ರಿಗೆ ಭಯ ಇರುತ್ತೆ. ಬಟ್ ಈ ಹುಡುಗ ಏನು ನೀವು ನೋಡಿದ್ರಿ, ಖಂಡಿತ ಇವರು ಏನೂ ಆ್ಯಕ್ಟಿಂಗ್ ಮಾಡೋದು ಇನ್ನೊಂದಲ್ಲ, ಇವರು ಕೂಡ ಆ ದೇವರಿಂದ ದೂರ ಎತ್ತಿರ್ತಾರೆ. ಆ ಸಂದರ್ಭದಲ್ಲಿ ದೇವರು ಹೋಗಿ ಹಿಡ್ಕೊಂಬಂದು ಅಲ್ಲಿ ಹಾಕಿದಾಗ ಈ ಹುಡುಗನ ಮೇಲೆ ಇಷ್ಟು ರೀತಿಯಲ್ಲಿ ದೈವದ ಒಂದು ಅನುಗ್ರಹ ಆಯ್ತಲ್ಲ ಅಂತ ಎಲ್ಲರೂ ಆಶ್ಚರ್ಯ ಬಿದ್ದರು. ಅಂಥ ಸಂದರ್ಭ ನಿಜವಾಗ್ಲೂ ನಾನು ಹೇಳೋದು ನಿಮ್ಮೆಲ್ಲ ಮಕ್ಕಳುಗಳಿಗೆ, ಖಂಡಿತ ಪ್ರತಿಯೊಬ್ಬರೂ ಹಿಂದೂಗಳು ಯಾರೆಲ್ಲ ಇದ್ದೀರಿ, ಇಂಥ ಒಂದು ಸಂಪ್ರದಾಯಗಳನ್ನ ಆಚರಣೆಗಳನ್ನ ಪ್ರತಿಯೊಬ್ಬರು ತೋರಿಸ್ರಿ. ನಮ್ಮ ದೈವದ ಬಲ ಎಂಥದ್ದು, ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ತಿಳಿಸ್ಕೊಡಿ. ಅದೇ ರೀತಿ ಒಬ್ಬ ಅಯೋಗ್ಯ ಇದ್ದಾನೆ, ಮೂರ್ಖ, ಅವನ್ನ ಬ್ಯಾವರ್ಸಿದ್ರೂ ತಪ್ಪಾಗ್ಲಿಕ್ಕಿಲ್ಲ. ಒಬ್ಬ ಉಲಿಕಲ್ ನಟರಾಜ್ ಅನ್ನೋ ಮೂರ್ಖ ಇದ್ದಾನೆ, ಅವನು ನಮ್ಮ ಧರ್ಮದ ನಮ್ಮ ಸಂಪ್ರದಾಯಗಳ ವಿರೋಧಿ, ಅವನು ಎಲ್ಲನೂ ಮೂಢನಂಬಿಕೆ ಅನ್ನೋ ಒಂದು ಕೀಳುಮಟ್ಟದ ಒಂದು ವೃತ್ತಿಗೆ ನಿಂತವನೆ. ಅವನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಅಲ್ಲಿನ ತನಕ ಈ ವಿಡಿಯೋನ ಶೇರ್ ಮಾಡಿ, ನಿಜವಾಗ್ಲೂ ಪ್ರತಿಯೊಬ್ಬರಿಗೆ ಮುಟ್ಟ ಕೆಲಸ ಮಾಡಿ. ಧನ್ಯವಾದ.
ಮಾಡ್ಬೇಡ.